ನಾನು ಯಾವ ರೀತಿ ಸೇವೆ ಮಾಡ್ತಾ ಇದ್ದೀನೋ ಅದೇ ರೀತಿ ಸಮಾಜದಲ್ಲಿ ಸೇವೆ ಮಾಡ್ತಾ ಇರ್ತಕ್ಕಂತ ಇನ್ಸ್ಪೈರ್ ಆಗಿರ್ತಕ್ಕಂತ ಜನರನ್ನ ಕರೆದಿದ್ದೀನಿ ಅಂತ ಹೇಳಿದರು. ನಾನು ತಕ್ಷಣ ಬಂದೇ ಬರ್ತೇನೆ ಆ ಕಾರ್ಯಕ್ರಮಕ್ಕೆ ಅಂತ ಒಪ್ಕೊಂಡೆ. ಕಾರ್ಯಕ್ರಮ ಬಹಳ ಚಿಕ್ಕದು, ಆದರೆ ಅದರ ಹಿಂದಿರ್ತಕ್ಕಂಥ ನಿಮ್ಮ ಪರಿಶ್ರಮಕ್ಕೆ ಬೆಲೆ ಕೊಡಲೇಬೇಕು. ನನಗೆ ಯಾವುದೋ ಭಾಳ ತುರ್ತಾಗಿ ಇವತ್ತು 3 ಗಂಟೆ ಬೇರೆ ಶೆಡ್ಯೂಲ್ ಫಿಕ್ಸ್ ಆಯಿತು. ಆದರೆ ನನ್ನ ಆಫೀಸ್ನಿಂದ ಅವ್ರಿಗೆ ಫೋನ್ ಮಾಡಿದ್ರು, 5:30 ಬರ್ತೀನಿ ಅಂತ ಸಾಗು ಬರೋಕ್ಕಾಗತ್ತೆ ಅಂತ ಹೇಳಿದ್ರು. ಇಲ್ಲ ಇಲ್ಲ, 3 ಗಂಟೆಯಿಂದ 4:30 ಕಾರ್ಯಕ್ರಮನೆ ಮುಗಿದು ಹೋಗ್ಬಿಡುತ್ತೆ, ಬಂದರೆ ಒಳ್ಳೆಯದು ಅಂತ ಆಟೋರಾಗೆ ತಿಳಿಸಿದ್ರು. ಆ ಇಂಪಾರ್ಟೆಂಟ್ ಶೆಡ್ಯೂಲ್ ಇದ್ರೂ ಕೂಡ ಅದಕ್ಕಿಂತ ಭಾಳ ಇಂಪಾರ್ಟೆಂಟ್ ಇದು ಅಂತ ಹೇಳಿ ಅದನ್ನು ರದ್ದು ಮಾಡಿ ನನ್ನ ಪ್ರತಿ ಹುಟ್ಟುಹಬ್ಬಕ್ಕೆ, ನಾನು ಶಾಸಕನ ಆದ್ಮೇಲೆ ಈ ಕ್ಷೇತ್ರದಲ್ಲಿ ಪ್ರತಿ ಹುಟ್ಟುಹಬ್ಬಕ್ಕೆ ಅಟೋ ರಾಜ ಅವರ ಸಂಸ್ಥೆಗೆ ಕೊಡ್ತೇನೆ. ನನ್ನ ಕೈಲಾದಂಥ ಸೇವೆ ಅಲ್ಲಿರ್ತಕ್ಕಂಥ ದಿನನಿತ್ಯ ಸೇವೆ ಇವ್ರು ಮಾಡ್ತಾರೆ. ಈಗಷ್ಟೇ ವಿಡಿಯೋದಲ್ಲಿ ನೋಡಿದ್ದೀನಿ, ನಾನು ಕಣ್ಣಾರೆ ನೋಡಿದ್ದೀನಿ. ಇನ್ನು ಇಲ್ಲಿರ್ತಕ್ಕಂಥವ್ರು ಅನೇಕರು ಅದೇ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀನಿ. ಸೊ ಹೀಗಾಗಿ ಪ್ರತಿ ವರ್ಷವೂ ನನ್ನ ಹುಟ್ಟುಹಬ್ಬದ ಎಲ್ಲ ಅನಾಥಾಶ್ರಮಗಳಿಗೂ ಸಾಧ್ಯ ಆದಷ್ಟು ನನ್ನ ಹುಟ್ಟುಹಬ್ಬದಿಂದ ನಾನು ಹೋಗ್ತೇನೆ. ಹೆಚ್ಚು ಸಮಯವನ್ನು ಅಲ್ಲಿ ನಾನು ಖರ್ಚು ಮಾಡ್ತೇನೆ. ಅಲ್ಲಿರ್ತಕ್ಕಂಥ ಇವ್ರು ಸಾಕಿರ್ತಕ್ಕಂಥ ಮಕ್ಕಳಿಗೆ, ತಂದೆ ತಾಯಿಯರಿಗೆ ಅಲ್ಲಿ ಸ್ವೀಟ್ ಇರ್ತಕ್ಕಂಥ ವಾಣಿಯಂಬಾಡಿ ಸರಣಾಲಯಂ ಪ್ಲಸ್ ಕರುಣಾ ಇಲ್ಲನ್ ಅವರು ಸಹ ನಿಮ್ಗಳ ಮುಂದೆ ಬರಬೇಕಾಗಿ ಕೇಳ್ಕೊಳ್ತಾನೆ. ರಿಕ್ವೆಸ್ಟ್ ಆಫ್ ಡೇವಿಡ್ ಸುಭಾಷ್ ಚಂದನ್ ಫ್ರಮ್ ವಾಣಿಯಂಬಾಡಿ ಸರಣಾಲಯ ಟ್ರಸ್ಟ್. ಐ ಚರ್ಚ್ ಪಾಸ್ಟರ್, ನಾನು ಚರ್ಚ್ ಪಾಸ್ಟರ್ ಆಗಿದೆ. ಆಕ್ಚುಲಿ ಸ್ಟಾರ್ಟೆಡ್ ಅವರ್ ಮಿನಿಸ್ಟ್ರಿ ಆಸ್ ಅ ಪಾಸ್ಟರ್, ಬಟ್ ನಾನು ಪಾಸ್ಟರ್ ಆಗಿ ನನ್ನ ಸೇವೆಯನ್ನು ಆರಂಭಿಸಿದೆ. ಆದರೆ ನನ್ನ ಬೈಬಲ್ ಕಾಲೇಜ್ ಇದುವಾಗ ಥಿಯಾಲಜಿ ಕಲಿಯುವಾಗ ಪಿ ಟಿ ಎಚ್ ಟ್ರೈನಿಂಗ್ ಅಲ್ಲಿ ಮಾಡುವಾಗ ಮದರ್ ತೆರೆಸ ಬಗ್ಗೆ ನಾನು ಸ್ಟಡಿ ಮಾಡ್ತಾ ಇದ್ದೆ. ಸೊ ಮದರ್ ತೇಸಲ್ಲಿ ಸ್ಟಡಿ ಮಾಡಿದ್ರೆ ಒಂದು ಇಲ್ಲಿ ಒಂದು ಕಡೆ ಇನ್ಸ್ಪೈರಿಂಗ್ ಆಯ್ತು ನನಗೆ, ಇದಂತಹ ಸೇವೆ ಮಾಡ್ಬೇಕಂತೇಳಿ. ಅದಾಂತರ ನಾನು ಕರ್ನಾಟಕಕ್ಕೆ ಬಂದೆ. ಕರ್ನಾಟಕದಲ್ಲಿ ಬಂದು ಅತಿ ತಾಲೂಕದಲ್ಲಿ ನನ್ನ ಸೇವೆಯನ್ನು ಆರಂಭಿಸಿದೆ. ಅವಾಗ ಸರ್ ಅವರ ಒಂದು ವಿಡಿಯೋಸ್ ನಾನು ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ದೆ. ಸೊ ಬಹಳ ನನಗೆ ಲೈಕ್ ಆಯ್ತು. ಸೊ ನಾನು ನೋಡಿದೆ, ಮದರ್ ತಿರಿಸಿದಾಗ ಕೇಳಿದೆ, ಬಟ್ ಇವಾಗ ಪ್ರೆಸೆಂಟ್ ನಾನು ನೋಡ್ತಾ ಇದ್ದೇನೆ ಅಂತೇಳಿ ನನಗೆ ಬಹಳ ಸಂತೋಷವಾಯ್ತು. ಸೊ ಅವತ್ತಿಂದ ಹಿ ಇಸ್ ಆಕ್ಚುಲಿ ರೋಡ್ ಮಾಡ್ ಟು ಮೀ. ನನಗೆ ಬಹಳ ನಾನು ಬಂದುಕೊಳ್ಳಿ ಹೇಳಿದೆ ಇವರಿಗೆ, ನೀವೇ ನನಗೆ ರೋಡ್ ಮಾಡಲ್, ನಿಮ್ಮಿಂದ ನಾನು ಬಹಳ ಕಲ್ತಿದ್ದೇನೆ, ನಿಮ್ಮಿಂದ ನಾನು ಮಾಡ್ತಾ ಇದ್ದೇನೆ. ನೈನಾಗಿ ಇವತ್ತು ಬೆಳಗಾಂನಲ್ಲಿ ಏನಾದ್ರು ಮಾಡಿದ್ರೆ ಅದು ನಿಮ್ಮಿಂದ, ನಿಮ್ಮ ನೋಡಿ ನಾನು ಮಾಡ್ತಿದ್ದೇನೆ ಅಂತೇಳಿ ನಾನು ಬಂದ ನಂತರ ಇಲ್ಲಿ ಬೆಂಗಳೂರಿಗೆ ಬಂದ ನಂತರ ಮೊದಲೇ ಶಬ್ದ ಹೇಳಿದ ಅದೇ ಶಬ್ದ. ಯಾಕಂದ್ರೆ ಇವತ್ತು ಬೆಳಗಾಂ ಏನಾಗಿರ್ಬೋದು, ಇವರಿಂದ ನೋಡಿ ನಾನು ಮಾಡ್ತಾ ಇದ್ದೇನೆ. ಸೊ ಅದಕ್ಕೋಸ್ಕರ ಇವತ್ತು ಮತ್ತೊಂದು ಆವರ್ತಿ ಇವತ್ತು ನನಗೆ ಏನು ಬಂದು ನನ್ನ ಅವಾರ್ಡ್ ಕೊಟ್ಟಿದ್ರಿ. ಆಕ್ಚುಲಿ ಅವಾರ್ಡ್ಗಾಗಿ ನಾನು ಬಂದಿಲ್ಲ, ಎಸ್ಪೆಷಲಿ ನಾನು ಬಂದದ್ದು ಇವರಿಗೆ ಒಂದು ಕೈ ಕೊಡ್ಬೇಕು, ಇವರನ್ನು ಹಬ್ಕೊಳ್ಬೇಕಂತ ಬಂದಿಲ್ಲ. ಬಹಳ ಕಡೆ ನಾನು ಕೇಳ್ತೇವೆ ಸೇವೆ ಮಾಡ್ತೇವೆ, ಬಟ್ ಆದ್ರೆ ನಿಜವಾದ ಸೇವಕರು ಬಹಳ ಕಡಿಮೆ. ವಿ ಸೀ ದ ಪಾಸ್ಟರ್ಸ್, ವಿ ಸೀ ದ ಮಿನಿಸ್ಟ್ರೀಸ್, ಬಟ್ ವಿ ಡೋಂಟ್ ಫೈಂಡ್ ಎನಿ ದ ಪ್ರಾಕ್ಟಿಕಲ್ ಮಿನಿಸ್ಟ್ರಿ, ಬಟ್ ವಿ ಹ್ಯಾವ್ ಸೀನ್ ಇನ್ ದ ಪ್ರಾಕ್ಟಿಕಲ್ ವಾಟ್ ಹಿ ಸೇಸ್ ಅಂಡ್ ವಾಟ್ ಹಿ ಸೇಸ್ ಅಂಡ್ ವಾಟ್ ಹಿ ಸ್ಪೀಕ್ಸ್, ಇಟ್ ಡಸ್ ದಟ್. ಸೊ ದಟ್ಸ್ ಐ ಲೈಕ್ ದಟ್, ಅದು ನನಗೆ ಬಹಳ ಇಷ್ಟ ಆಯ್ತು. ಅವ್ರು ಏನ್ ಮಾತನಾಡ್ತಾರೋ ಅದನ್ನು ಮಾಡ್ತಾ ಇದ್ದಾರೆ. ಸೊ ಅಂತಹ ಭಕ್ತರ ಕಡೆ ಇವತ್ತು ಅವಾರ್ಡ್ ತಗೊಳ್ಳೋದು ನನ್ನ ಒಂದು ಭಾಗ್ಯ ಅನ್ನಿಸ್ತದೆ. ಇಟ್ ಇಸ್ ಮೈ ಪ್ರಿವಿಲೇಜ್ ಟು ಟೇಕ್ ದ ಅವಾರ್ಡ್ ಫ್ರಮ್ ಇವರಿಂದ ಅವಾರ್ಡ್ ತಗೊಳ್ಳೋದು. ಸೊ ಅದಕ್ಕೋಸ್ಕರ ಇವತ್ತು ಮತದಾವರ್ತಿ ಇವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮೆಲ್ಲ ಬ್ಲೆಸ್ಸಿಂಗ್ ಮಿನಿಸ್ಟ್ರಿಂದ, ಎಲ್ಲ ಮಕ್ಕಳಿಂದ, ಎಲ್ಲ ಯುವರಿಂದ ಇವರು ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್, ವಿಶ್ ಯು ಹ್ಯಾಪಿ ಬರ್ತ್ಡೇ.
सलमान खान 20 रुपये सलमान खान सलमान खान का हिंदी कन्नड़ पाजे सुदीप